ಪ್ಲಸ್ ವಾರ್ತೆಗೆ ಸ್ವಾಗತ. ಜಿಲ್ಲೆಯಲ್ಲಿ ಇನ್ನು ಮುಂದೆ 100 ಬದಲಾಗಿ 112 ಕಾರ್ಯ. ಎಸ್ಪಿ ಶಿವಪ್ರಕಾಶ್ ದೇವರಾಜು. ಕೇಂದ್ರ ಸರ್ಕಾರ ಒಂದು ಭಾರತ ಒಂದು ತುರ್ತು ಕರೆಸಂಖ್ಯೆ ಪರಿಕಲ್ಪನೆಯಡಿ ದೇಶದಾದ್ಯಂತ ಎಮರ್ಜೆನ್ಸಿ ರೆಸ್ಪಾನ್ಸ್ ಸಪೋರ್ಟ್ ಸಿಸ್ಟಮ್ 112 ERRSS ಎಂಬ ಯೋಜನೆ ಜಾರಿಗೊಳಿಸಿದ್ದು, ಜಿಲ್ಲೆಯ ಜನರು ಎಲ್ಲ ರೀತಿಯ ತುರ್ತು ಸೇವೆಗಳಿಗಾಗಿ ಇನ್ನು ಮುಂದೆ 100 ಸಂಖ್ಯೆ ಬದಲಾಗಿ 112 ಸಂಖ್ಯೆಗೆ ಸಂಪರ್ಕಿಸಿ ಅಗತ್ಯ ತುರ್ತು ಸೇವೆಗಳನ್ನು ಪಡೆಯಬಹುದು ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಶಿವಪ್ರಕಾಶ್ ದೇವರಾಜು ಹೇಳಿದರು. ನಗರದ ಜಿಲ್ಲಾ ಸಶಸ್ತ್ರ ಮೀಸಲು ಪಡೆಯ ಕವಾಯತು ಮೈದಾನದಲ್ಲಿ ಶನಿವಾರ ERSS ವಾಹನಗಳ ಚಾಲನೆಗೆ ಹಸಿರು ನಿಶಾನೆ ತೋರಿಸುವ ಮೂಲಕ ಸಾರ್ವಜನಿಕ ಸೇವೆಗೆ ನಿಯೋಜನೆಗೊಳಿಸಿ ಮಾತನಾಡಿದರು. ಇದೊಂದು ಕೇಂದ್ರ ಸರ್ಕಾರದ ಮಹತ್ವದ ಯೋಜನೆಯಾಗಿದ್ದು, ಪ್ರಸ್ತುತ ಚಾಲ್ತಿಯಲ್ಲಿರುವ ವಿವಿಧ ತುರ್ತು ಸೇವೆಯ ಸಂಖ್ಯೆಗಳನ್ನು ಈ ಯೋಜನೆಯಡಿ ಸಾರ್ವಜನಿಕರಿಗೆ ಎಲ್ಲ ರೀತಿಯ ತುರ್ತು ಸೇವೆಗಳನ್ನು ಅತಿ ಶೀಘ್ರದಲ್ಲಿ ಒದಗಿಸುವ ಗುರಿಯೊಂದಿಗೆ ದೇಶದಾದ್ಯಂತ ಏಕರೂಪದಲ್ಲಿ ಏಕೀಕೃತಗೊಳಿಸಲಾಗಿದೆ ಎಂದರು. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಅಧ್ಯಕ್ಷತೆಯಲ್ಲಿ ಸಮಿತಿ ರಚಿಸಲಾಗಿದ್ದು, ರಾಜ್ಯ ಸರ್ಕಾರದ ಆದೇಶದಂತೆ ERRSS ಯೋಜನೆಯನ್ನು ರಾಜ್ಯ ಪೊಲೀಸ್ ಇಲಾಖೆಯು ಹಂತ ಹಂತವಾಗಿ ವಾಹನಗಳನ್ನು ಜಿಲ್ಲಾವಾರು ನಿಯೋಜಿಸುವ ಮೂಲಕ ರಾಜ್ಯದಲ್ಲಿ ಸಮರ್ಪಕವಾಗಿ ಅನುಷ್ಠಾನಗೊಳಿಸುತ್ತಿದೆ. ಈಗ ಪೊಲೀಸ್ ಪ್ರಧಾನ ಕಚೇರಿಯಿಂದ ಉತ್ತರ ಕನ್ನಡ ಜಿಲ್ಲೆಗೆ ಒಟ್ಟು 16 ವಾಹನಗಳನ್ನು ಹಂಚಿಕೆ ಮಾಡಲಾಗಿದೆ ಎಂದರು. ಈ ವಾಹನಗಳನ್ನು ಈ ಹಿಂದೆ 100 ಸಂಖ್ಯೆಗೆ ಬರುತ್ತಿದ್ದ ಕರೆಗಳು ಮತ್ತು ಅಪರಾಧ ಘಟಿಸಿದ ಸ್ಥಳಗಳ ಆಧಾರದ ಮೇಲೆ ಜಿಲ್ಲೆಯಾದ್ಯಂತ ನಿಯೋಜಿಸಲಾಗಿದೆ. ಕೇಂದ್ರ ಸರ್ಕಾರ ಏಕೀಕೃತ ತುರ್ತು ಸಂಖ್ಯೆ 112 ಅನ್ನು ನಿಗದಿಪಡಿಸಿದ್ದು, ಪಬ್ಲಿಕ್ ಸೇಫ್ಟಿ ಆನ್ಸರಿಂಗ್ ಪಾಯಿಂಟ್ PISP ರಾಜ್ಯಾದ್ಯಂತ ಸಾರ್ವಜನಿಕರಿಂದ ಬರುವ ಫೋನ್ ಕಾಲ್, SMS, ಇಮೇಲ್, ಪ್ಯಾನಿಕ್ ಸಿಗ್ನಲ್ ಮೂಲಕ ಅಗತ್ಯ ಮಾಹಿತಿ ಕಲೆ ಹಾಕಿ ಗರಿಷ್ಠ ನಿಖರತೆಯಿಂದ ಶೀಘ್ರವಾಗಿ ಕಾರ್ಯನಿರ್ವಹಿಸಲಾಗುವುದು ಎಂದರು. ಜಿಲ್ಲೆಯ ಜಿಲ್ಲಾ ಪೊಲೀಸ್ ನಿಯಂತ್ರಣ ಕೊಠಡಿ ಮೂಲಕ ತುರ್ತು ಸೇವೆ ಅಗತ್ಯವಿರುವ ವ್ಯಕ್ತಿಯ ಅತಿ ಹತ್ತಿರ ಲಭ್ಯವಿರುವ ತುರ್ತು ಸೇವಾ ವಾಹನಕ್ಕೆ ಸೂಚನೆಗಳನ್ನು ನೀಡಲಾಗುತ್ತದೆ. 112ಗೆ ಬರುವ ಧ್ವನಿ, ಕರೆ, ಮೆಸೇಜ್, ಸಂದೇಶಗಳು, 112 ಇಂಡಿಯಾ ಆ್ಯಪ್ಗೆ ಬರುವ ವಿನಂತಿಗಳು ERSS112KTK@KSP.GOV.inಗೆ ಬರುವ ಇಮೇಲ್ಗಳು https://KA.NEED.in ಮೂಲಕ ಬರುವ ವಿನಂತಿಗಳಿಗೆ ಅತಿ ಶೀಘ್ರವಾಗಿ ಸ್ಪಂದಿಸುವ ಅತ್ಯಾಧುನಿಕ ತಂತ್ರಜ್ಞಾನದ ವ್ಯವಸ್ಥೆಗಳನ್ನು ಅಳವಡಿಕೆ ಮಾಡಲಾಗಿದೆ. 24/7 ಸೇವೆ ಲಭ್ಯವಿದ್ದು, ಕಾಲರ್ಗಳಿಂದ ಬರುವ ಫೀಡ್ಬ್ಯಾಕ್ ಸೇವೆಯನ್ನು ಪೂರ್ಣಗೊಳಿಸಲಾಗುತ್ತಿದೆ ಎಂದರು. ಈ ಸಂದರ್ಭದಲ್ಲಿ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕ ಎಸ್ ಬದ್ರಿನಾಥ್, ಜಿಲ್ಲಾ ಸಶಸ್ತ್ರ ಮೀಸಲು ಪಡೆಯ DYSP ಆರ್ ದಿಲೀಪ್, ಕಾರವಾರ DYSP ಅರವಿಂದ್ ಕಲಗುಜ್ಜಿ, ಕಾರವಾರ CPI ಸಂತೋಷ್ ಶೆಟ್ಟಿ ಸೇರಿದಂತೆ ಇತರೆ ಪೊಲೀಸ್ ಅಧಿಕಾರಿಗಳು ಹಾಗೂ ಸಿಬ್ಬಂದಿ ಉಪಸ್ಥಿತರಿದ್ದರು. ಒಂದು ಭಾರತ ಒಂದು ತುರ್ತು ಕರೆ ಸಂಖ್ಯೆ ಪರಿಕಲ್ಪನೆಯ ಎಮರ್ಜೆನ್ಸಿ ರೆಸ್ಪಾನ್ಸ್ ಸಪೋರ್ಟ್ ಸಿಸ್ಟಮ್ 112 ಇದು ಕೇಂದ್ರ ಸರ್ಕಾರ ಎಂಬ ಕೇಂದ್ರ ಸರ್ಕಾರ ಯೋಜನೆ ಇದೆ. ಆ ನಿಟ್ಟಿನಲ್ಲಿ ಈಗಾಗಲೇ ಕೆಲವು ತಿಂಗಳ ಹಿಂದೆ ನಮ್ಮ ರಾಜ್ಯದಂಥ ಈ 112 ತುರ್ತು ಸೇವೆ ಸ್ಟಾರ್ಟ್ ಆಗಿದೆ. ಈಗ ನಮಗೆ ಅಂದರೆ ಇದು ಹಂತಲವಾರಿಯಾಗಿ ಕೆಲವು ಜಿಲ್ಲೆಗಳಿಗೆ ಅದು ಈ 112 ವೆಹಿಕಲ್ಸ್ ಏನಿದೆ ಅಪಾಯಿಂಟ್ ಮಾಡಲಾಗಿದೆ. ಆ ನಿಟ್ಟಿನಲ್ಲಿ ನಮಗೆ ಈಗ ಲಾಸ್ಟ್ ಫೇಸು ಕೆಲವು ಜಿಲ್ಲೆಗಳ ಜೊತೆ, ಅಂದರೆ ಚಿಕ್ಕಮಗಳೂರು, ಗುಲ್ಬರ್ಗ, ಬಳ್ಳಾರಿ ಈ ಥರ ಎಲ್ಲ ಜಿಲ್ಲೆಗಳ ಜೊತೆ ನಮಗೆ ಲಾಸ್ಟ್ ಫೇಸಲ್ಲಿ ನಮಗೆ ನಮ್ಮ ಡಿಸ್ಟ್ರಿಕ್ಟಲ್ಲಿ 16 ERSS ವೆಹಿಕಲ್ಸ್ 112 ವೆಹಿಕಲ್ಸ್ ನಮಗೆ ಕೊಟ್ಟಾಗಿದೆ. ಸೊ ಬೇಸಿಕಲಿ ಈ ಸಿಸ್ಟಮ್ ಬಗ್ಗೆ ಸ್ವಲ್ಪ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಸಿಸ್ಟಮ್ ಏನಂದರೆ, ಈಗ ಮುಂಚೆ ನಮಗೆ 100 ಏನಿದೆ, 100 ನಂಬರ್ ನಾವು ಎಮರ್ಜೆನ್ಸಿಗೆ ಏನು ಡೈಲ್ ಮಾಡ್ತಿದ್ದೀವೋ ಅದು ಈಗ ಇಲ್ಲ. ಈಗ 100 ಬದಲಾಗಿ ನಮಗೆ 112. ಈ 112 ಏನಾಗುತ್ತೆ ಅಂದರೆ, ಸಪೋಸ್ ಯಾರಾದರೂ ಡಿಸ್ಟ್ರೆಸ್ಸಲ್ಲಿ ಇದ್ದಾರೆ, ಯಾರಾದರೂ ಅವರಿಗೆ ಪೊಲೀಸ್ ಸಹಾಯ ಬೇಕು ಅಂದರೆ ಬೇಸಿಕಲಿ ಈ 112 ಅಲ್ಲಿ ಇನ್ನೊಂದು ಸ್ಲೋಗನ್ ನಾವು ಏನು ನೆನಪಿಟ್ಕೋಬೇಕಂದ್ರೆ, ಪೊಲೀಸ್ ಫೈರ್ ಡಿಸಾಸ್ಟರ್, ಪೊಲೀಸ್ ಅಗ್ನಿಮಾಪಕ ವಿಪತ್ತು, ಇದು ನಾವು ನೆನಪಿಟ್ಕೋಬೇಕು. ಈ ಥರ ಏನು ಸಮಸ್ಯೆ ಇದ್ದರೂ ಕೂಡ 112ಗೆ ಫೋನ್ ಮಾಡಿದರೆ ಈ 112 ಸೆಂಟರ್, ಕಾಲ್ ರಿಸೀವಿಂಗ್ ಸೆಂಟರ್ ಏನಿದೆ ಅದು ಸ್ಟೇಟ್ ವೈಡ್ ಸೆಂಟ್ರಲೈಸ್ಡ್ ಆಗಿ ಬೆಂಗಳೂರಲ್ಲಿದೆ. ಅವರು ಫೋನ್ ಪಿಕಪ್ ಮಾಡಿ, ಈಗ ನಮ್ಮ ಪ್ರತಿಯೊಂದು ERSS ವೆಹಿಕಲ್ಗಳಲ್ಲಿ GPS ಫಿಟ್ಟೆಡ್ ವೆಹಿಕಲ್ಗಳು, ಎಲ್ಲ GPS ಫಿಟ್ಟೆಡ್ ವೆಹಿಕಲ್ಸ್, ಈ ERSS ವೆಹಿಕಲ್ಸು ಒಂದು ನಾವು ಕೆಲವು ಪಾಯಿಂಟ್ಸು
ಅವರಿಗೆ ನಿಯೋಜನೆ ಮಾಡ್ತೀವಿ, ಆ ಪಾಯಿಂಟ್ಸ್ ಅಲ್ಲಿ ಅವರು ಇರ್ತಾರೆ. ಸೊ ಈ ಫೋನ್ ಅಲ್ಲಿ ಈ ಎಲ್ಲೆಲ್ಲಿ ಈ ಆರ್ ಎಸ್ ಎಸ್ ಇದೆಯೋ ಅದು ಅವರ ಮೇನ್ ಕಂಟ್ರೋಲ್ ರೂಮ್ ಅಲ್ಲಿ ಡ್ಯಾಶ್ ಬೋರ್ಡ್ ಅಲ್ಲಿ ಗೊತ್ತಾಗಿರ್ತದೆ, ಅಂದ್ರೆ ಗೂಗಲ್ ಮ್ಯಾಪ್ಸ್ ಅಲ್ಲಿ ಅವರಿಗೆ ಗೊತ್ತಾಗಿರ್ತದೆ. ಈ ಕಾಲ್ ಬಂದಿರೋ ಯಾವ ಲೊಕೇಶನ್ ಕೂಡ ಅವರಿಗೆ ಗೊತ್ತಾಗಿರ್ತದೆ. ಸೊ ಇದು ಪ್ರಕಾರ ನಿಯರೆಸ್ಟ್ ಇ ಆರ್ ಎಸ್ ಎಸ್ ವೆಹಿಕಲ್ ಗೆ ಅವರು ಕರೆ ಮಾಡಿ ಅದನ್ನು ಅಟೆಂಡ್ ಮಾಡಲಿಕ್ಕೆ ಅವರು ಅಲ್ಲಿಂದ ಡೈರೆಕ್ಟ್ ಈ ಎಂ ಡಿ ಟಿ ನಾವು ಮೊಬೈಲ್ ಡಾಟಾ ಟರ್ಮಿನಲ್ ಏನಂತ ಅಂತೀವೋ ಅದಕ್ಕೆ ಅವರು ಅದರಲ್ಲಿ ಕಲಿಸ್ತಾರೆ. ಸೊ ಇಮಿಡಿಯೇಟ್ ಇ ಆರ್ ಎಸ್ ಎಸ್ ವೆಹಿಕಲ್ ಅಲ್ಲಿರುವ ಈ ಮೊಬೈಲ್ ಡಾಟಾ ಟರ್ಮಿನಲ್ ಗೆ ರಿಕ್ವೆಸ್ಟ್ ಬರ್ತದೆ. ಅದೇ ರೀತಿಯಾಗಿ ನಮ್ಮ ಡಿಸ್ಟ್ರಿಕ್ಟ್ ಕೋಆರ್ಡಿನೇಷನ್ ಸೆಂಟರ್ ಏನಿದೆ ಅಂದ್ರೆ ನಮ್ಮ ಕಂಟ್ರೋಲ್ ರೂಮ್ ಅಲ್ಲಿ ಕೂಡ ನಮಗೆ ಒಂದು ಸೆಂಟರ್ ಇದೆ, ಅಲ್ಲಿ ಕೂಡ ನಮಗೆ ಗೊತ್ತಾಗಿರ್ತದೆ ಯಾವ ಇ ಆರ್ ಎಸ್ ಎಸ್ ಗೆ ಆ ಸಮಸ್ಯೆ ಅಟೆಂಡ್ ಮಾಡಲಿಕ್ಕೆ ಯಾರಿಗೆ ಹೇಳಿದ್ರು ಅನ್ನೋ ವಿಷಯ ಬಗ್ಗೆ ಗೊತ್ತಾಗಿರ್ತದೆ. ಇವರು ತುರ್ತಾಗಿ ಅದನ್ನು ಅದು ಇವರು ಬೇಗವಾಗಿ ಹೋಗಿ ಅದು ಆ ಇಶ್ಯೂ ಅನ್ನು ಎಮರ್ಜೆನ್ಸಿಯನ್ನು ಅಟೆಂಡ್ ಮಾಡಿ ಏನ್ ಅಟೆಂಡ್ ಮಾಡಿದ್ರು ಅನ್ನೋದು ಆ ಎಂ ಡಿ ಟಿ ದಲ್ಲಿ ಮತ್ತೆ ನಾವು ಅಟೆಂಡ್ ಮಾಡಿದೀವಿ ಅಂತ ಅದು ಅಂದ್ರೆ ಇಶ್ಯೂ ಕ್ಲೋಸ್ ಮಾಡಿ ಅದು ವಾಪಸ್ ಬರಬೇಕು. ಸೊ ಅಲ್ಲಿಗೆ ಆ ಇಶ್ಯೂ ಎಂಡ್ ಆಗತ್ತೆ. ಸೊ ಯಾವ್ಯಾವ ಮೆಥಡ್ ಅಲ್ಲಿ ನಾವು ಈ ಇಶ್ಯೂ ಅನ್ನು ರೇಸ್ ಮಾಡಬಹುದು ಅಂದ್ರೆ ಒಂದು ಕರೆ ಮಾಡಬಹುದು, ಎರಡನೇದು 112 ಇಂಡಿಯಾ ಅಪ್ಲಿಕೇಶನ್ ಇದೆ, ಆಪ್ ಇದೆ, ಮೂರನೇದು ಎಸ್ ಎಂ ಎಸ್ ಮಾಡಬಹುದು 112 ಇದಕ್ಕೆ, ಮತ್ತೆ ಇ ಆರ್ ಎಸ್ ಎಸ್ 112 KTK@KSP.go.in ಇದಕ್ಕೆ ನಾವು ಮೇಲ್ ಮಾಡಬಹುದು, ಮತ್ತೆ https://KANRNERS.in ಇದಕ್ಕೆ ಇದರಲ್ಲಿ ವೆಬ್ಸೈಟ್ ಅಲ್ಲಿ ಕೂಡ ಹೋಗಿ ನಾವು ಅದನ್ನು ಇಶ್ಯೂ ರೇಸ್ ಮಾಡಬಹುದು. ಸೊ ಮುಖ್ಯವಾದಂತ ನಾವು ಇದೆಲ್ಲ ಸಾರಾಂಶ ಹೇಳಬೇಕಂದ್ರೆ ಈಗ 100 ಇಲ್ಲ, ಏನ್ ಎಮರ್ಜೆನ್ಸಿ ಬಂದ್ರು ಕೂಡ ಜನರು 112 ಕರೆ ಮಾಡಬೇಕು ಅಥವಾ ಎಸ್ ಎಂ ಎಸ್ ಮಾಡಬೇಕು. ನಾನು ಹೇಳಿದ ಇದರಲ್ಲಿ ಇಶ್ಯೂ ರೇಸ್ ಮಾಡಬೇಕು. ಮತ್ತೆ ಯಾವ ಪೊಲೀಸ್, ವಿಪತ್ತು ಮತ್ತೆ ಅಗ್ನಿ, ಪೊಲೀಸ್ ಫೈರ್ ಅಂಡ್ ಡಿಸಾಸ್ಟರ್ ಈ ಮೂರಕ್ಕೆ ಕಂಪಲ್ಸ್. ಬೇರೆ ಜಿಲ್ಲೆಗಳಲ್ಲಿ ಬಹಳ ಸಕ್ಸಸ್ಫುಲ್ ಆಗಿ ಇದು ನಡೀತಾ ಇದೆ ಅಂದ್ರೆ ಎಷ್ಟೋ ಇಮಿಡಿಯೇಟ್ ರೆಸ್ಪಾನ್ಸ್ ವಿತಿನ್ 5 ಮಿನಿಟ್ಸ್ ಸ್ಪಾಟ್ಗೆ ಹೋಗಿ ಅದನ್ನು ಅಟೆಂಡ್ ಮಾಡ್ತಾ ಇದ್ರು. ನಮ್ಮ ಡಿಸ್ಟ್ರಿಕ್ಟ್ ಅಲ್ಲಿ ಕೂಡ ಇದು ಒಂದು ನಿಮ್ಮಿಂದ ಒಂದು ಹೆಚ್ಚಿನ ಪ್ರಚಾರ ಕೊಡಬೇಕು, ಜನರಿಗೆ 112 ಬಗ್ಗೆ ಬಹಳ ತಿಳುವಳಿಕೆ ಬರಬೇಕು. ಮತ್ತೊಮ್ಮೆ ನಿಮಗೆಲ್ಲ ಹೇಳಲಾಗಿದೆ ಮುಖ್ಯವಾದಂತ ವಿಷಯ, ಒಂದು 4 ಸರಿಯಾಗಿ ಕೆಲಸ ಮಾಡ್ತಾ ಇದೆಯಲ್ಲ ಅಂತ ನಿಮ್ಮ ಗಾಡಿಗಳಲ್ಲಿ ನೋಡ್ಕೋಬೇಕು. ಒಂದು ಎಂ ಡಿ ಟಿ ಆ ಡಿವೈಸ್ ಏನಿದೆ ಅದು ಸರಿಯಾಗಿ ಕೆಲಸ ಮಾಡ್ತಾ ಇದೆಯಾ ಅಥವಾ ಆಪರೇಷನ್ ಅಲ್ಲಿ ನಿಮಗೆ ಏನಾದ್ರೂ ಡೌಟ್ಸ್ ಇದೆಯಾ ನೋಡಿ. ಎರಡನೇದು ವೈರ್ಲೆಸ್, ನಮ್ಮ ಜಿಲ್ಲೆದಲ್ಲಿ ಈಗಾಗಲೇ ಡಿಜಿಟಲ್ ವೈರ್ಲೆಸ್ ಹಾಕಿದ್ರು, ಸೊ ಆ ಡಿಜಿಟಲ್ ವೈರ್ಲೆಸ್ ಸರಿಯಾಗಿ ಆಗ್ತಾ ಇದೆಯಾ ಇಲ್ಲ ಅನ್ನೋದು ಚೆಕ್ ಮಾಡ್ಕೊಳ್ಳಿ. ಮೂರನೇದು ಟಾಪ್ ಲೈಟ್, ನಾಲ್ಕನೇದು ಪಬ್ಲಿಕ್ ಅಡ್ರೆಸ್ ಸಿಸ್ಟಮ್. ಈ 4 ಸರಿಯಾಗಿ ಕೆಲಸ ಮಾಡ್ತಾ ಇದೆಯಾ ಇ ಆರ್ ಎಸ್ ಎಸ್ ವೆಹಿಕಲ್ ಎಲ್ಲ ಡ್ರೈವರ್ಸ್ ಮತ್ತೆ ಯಾರು ಸಿಬ್ಬಂದಿ ಯಾರಿದ್ದಾರೆ ಅವರು ಚೆಕ್ ಮಾಡ್ಕೋಬೇಕು. ಎಂ ಡಿ ಟಿಗಳಲ್ಲಿ ಆಪರೇಷನ್ ಅಲ್ಲಿ ಏನಾದರೂ ನಿಮಗೆ ಡೌಟ್ ಇದ್ರೆ ಅದು ಇಮಿಡಿಯೇಟ್ ಆಗಿ ಕ್ಲಾರಿಫೈ ಮಾಡ್ಕೋಬೇಕು. ಇನ್ನೊಂದು ಇ ಆರ್ ಎಸ್ ಎಸ್ ನಿಮ್ಗೆ ಆಲ್ರೆಡಿ ಹೇಳಾಗಿದೆ, ಜಾಸ್ತಿ ಹೇಳಲ್ಲ, ಬಟ್ ಒಂದು 3 ವಿಷಯಗಳು ನೀವು ನೆನಪಿಟ್ಕೋಬೇಕು. ಇ ಆರ್ ಎಸ್ ವೆಹಿಕಲ್ ಪೆಟ್ರೋಲಿಂಗ್ ವೆಹಿಕಲ್ ಅಲ್ಲ, ಇದು ಒಂದು ಜಗದಲ್ಲಿ ಅದು ನಿಂತ್ಕೊಂಡಿರುತ್ತದೆ, ಅದು ಕಂಟಿನ್ಯೂಸ್ ಆಗಿ ರನ್ನಿಂಗ್ ಅಲ್ಲಿ ಇರಲ್ಲ. ಹೈವೇ ಪೆಟ್ರೋಲ್ ವೆಹಿಕಲ್ ತರ ಅಲ್ಲ ಅದು, ಇದೊಂದು ಒಂದು ಜಾಗದಲ್ಲಿ ಅದು ನಾವು ಪಾಯಿಂಟ್ಸ್ ಏನ್ ಕೊಡ್ತೀವಿ ಅಲ್ಲಿ ನಿಂತ್ಕೊಂಡಿರ್ತದೆ. ಎರಡನೇದು ಓನ್ಲಿ ಡಿಸ್ಟ್ರೆಸ್ ಕಾಲ್ಸ್, ಅಂದ್ರೆ ನಿಮಗೆ ಎಂ ಡಿ ಟಿ ಅಲ್ಲಿ ಏನ್ ಕಾಲ್ಸ್ ಬರ್ತವೆ ಅದು ಮಾತ್ರ ನೀವು ಅಟೆಂಡ್ ಮಾಡಬೇಕು, ಅಂದ್ರೆ ನಿಮ್ಮ ಎಂ ಡಿ ಟಿ ದಲ್ಲಿ ಅದು ತೋರಿಸಬೇಕು. ನೀವು ವೈರ್ಲೆಸ್ ಇಂದ ಹೇಳಿದ್ರು ಕೂಡ ಎಂ ಡಿ ಟಿ ಅಲ್ಲಿ ತೋರಿಸಿದ್ರೆ ಮಾತ್ರ ನೀವು ಅದನ್ನು ಅಟೆಂಡ್ ಮಾಡಿ ಹೋಗಬೇಕು. ಪೊಲೀಸ್ ಆಫೀಸರ್ ಮೌಖಿಕವಾಗಿ ಅಥವಾ ಜನರು ಮೌಖಿಕವಾಗಿ ನಿಮಗೆ ಹೇಳಿದ್ರು ಕೂಡ ಎಂ ಡಿ ಟಿ ಅಲ್ಲಿ ಲಾಗ್ ಮಾಡಿ ನೀವು ಅದನ್ನು ಅಟೆಂಡ್ ಮಾಡಬೇಕು. ಮೂರನೇ ವಿಷಯ, ಯಾವ ಕಾರಣಕ್ಕೆ ಇದು ಎಸ್ಕಾರ್ಟ್ ಪೈಲಟ್ ವೆಹಿಕಲ್ಸ್ ಆಗಿ ಯೂಸ್ ಮಾಡಬಾರದು, ಇದು ತುರ್ತು ಸೇವೆ, ಎಮರ್ಜೆನ್ಸಿ ಸರ್ವಿಸ್, ಎಮರ್ಜೆನ್ಸಿ ಸರ್ವಿಸ್ ಮಾತ್ರ ಇದನ್ನು ಯೂಸ್ ಮಾಡ್ಕೋಬೇಕು. ನಾಲ್ಕನೇದು, ಯಾವುದೇ ಒಂದು ಲ್ಯಾಂಡ್ ಆರ್ಡರ್ ಆಗ್ತಾ ಇದೆ ಅಂದ್ರೆ ಫಸ್ಟ್ ರೆಸ್ಪಾನ್ಸ್ ಆಗಿ ನೀವು ಹೋಗಬಾರದು. ಫಸ್ಟ್ ರೆಸ್ಪಾನ್ಸ್ ಹೋಗ್ಬೋದು, ಬಟ್ ನೀವು ನಿಮ್ಮ ಕೆಲಸ ಅದು ಆದ್ಯ ಕರ್ತವ್ಯ ಅದಲ್ಲ, ಅದು ಹೋದ್ರೂ ಕೂಡ ನೀವು ಲಾಗ್ ಮಾಡೇ ಹೋಗ್ಬೇಕು.